ಸದ್ಯ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ನಿರತವಾಗಿದೆ. ಸರಣಿಯಲ್ಲಿ ನಡೆದಿರುವಂಥ 4 ಪಂದ್ಯಗಳ ಪೈಕಿ ಈಗಾಗಲೇ 2 ಪಂದ್ಯಗಳಲ್ಲಿ ಗೆದ್ದು ಬೀಗಿರುವಂಥ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 2-1 ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ ಸರಣಿ ಕೊನೆಯ ಹಂತವನ್ನು ತಲುಪಿ ಕುತೂಹಲವನ್ನು ಹೆಚ್ಚಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇದರ ನಡುವೆ ಇದೀಗ ಮತ್ತೊಂದು ಹರಿದಾಡ್ತಿರುವಂಥ ಸುದ್ದಿ ಏನಪ್ಪ ಅಂದರೆ, BCCI T20 ವರ್ಲ್ಡ್ ಕಪ್ಗೆ ಭಾರತದ ಸ್ಕ್ವಾಡನ್ನು ಅನೌನ್ಸ್ ಮಾಡಿದೆ. ಈ ಸ್ಕ್ವಾಡಿನ ಮುಖ್ಯ ಅಂಶ ಏನಪ್ಪ ಅಂದರೆ, ಮಹೇಂದ್ರ ಸಿಂಗ್ ಧೋನಿ ಟೀಂ ಇಂಡಿಯಾಗೆ ಮೆಂಟರ್ ಆಗಿ UAEಗೆ ಹಾರ್ತಾರೆ. ಅಕ್ಟೋಬರ್ ತಿಂಗಳಿನಲ್ಲಿ ಆರಂಭವಾಗಲಿರುವಂಥ 2021 T20 ವರ್ಲ್ಡ್ ಕಪ್ನಲ್ಲಿ ಟೀಂ ಇಂಡಿಯಾ ಪರ ಯಾವ ಆಟಗಾರರು ಆಡುವ ಅವಕಾಶವನ್ನು ಪಡ್ಕೊಳ್ಳಲಿದ್ದಾರೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಇದೀಗ ತೆರೆ ಬಿದ್ದಿದೆ. ಅದರಲ್ಲೂ MS ಧೋನಿ ಅವರನ್ನು ಟೀಂ ಇಂಡಿಯಾಗೆ ಮಾರ್ಗದರ್ಶಕನಾಗಿ ನೇಮಕ ಮಾಡಿರೋದು ಮೂಲಕ ಇಡೀ ಕ್ರಿಕೆಟ್ ಜಗತ್ತಿಗೆ ದೊಡ್ಡ ಆಶ್ಚರ್ಯಕರ ಸುದ್ದಿಯನ್ನು BCCI ನೀಡಿದೆ. ಹೌದು, ಮುಂಬರಲಿರುವಂಥ T20 ವರ್ಲ್ಡ್ ಕಪ್ಗೆ ಭಾರತ ತಂಡವನ್ನು ಪ್ರಕಟಿಸಿದ ಬೆನ್ನಲ್ಲೇ ಟೀಂ ಇಂಡಿಯಾದ ಮಾಜಿ ನಾಯಕ MS ಧೋನಿ T20 ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ತಂಡವನ್ನು ಮಾರ್ಗದರ್ಶಕರಾಗಿ ಮುನ್ನಡೆಸಲಿದ್ದಾರೆ. ಇನ್ನು ವಿಶ್ವಕಪ್ ಟೂರ್ನಿಗೆ MS ಧೋನಿ ಅವರನ್ನು ಮಾರ್ಗದರ್ಶಕರಾಗಿ ಆಯ್ಕೆ ಮಾಡಲು ಜೈ ಶಾ ತಂಡದ ಪ್ರಮುಖ ವ್ಯಕ್ತಿಗಳ ಬಳಿ ಹೋಗಿ ಅಭಿಪ್ರಾಯಗಳನ್ನ ಕೇಳಿದಾಗ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅನ್ನೋದು ಈಗ ಆಚೆ ಬಂದಿದೆ. MS ಧೋನಿ ಅವರನ್ನು ಜೈ ಶಾ ದುಬೈನಲ್ಲಿ ಭೇಟಿಯಾಗಿ ಈ ರೀತಿ ಮೆಂಟರ್ ಆಗ್ತೀರಾ ಅಂತ ಕೇಳಿದಾಗ ಧೋನಿ ಗ್ರೀನ್ ಸಿಗ್ನಲ್ ಕೊಟ್ಟರಂತೆ. ಇದಾದ ಕೂಡಲೇ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಮತ್ತು ಉಪನಾಯಕ ರೋಹಿತ್ ಶರ್ಮಾ ಬಳಿ ಚರ್ಚೆಯನ್ನು ನಡೆಸಿದಾಗ ಜೈ ಶಾ MS ಧೋನಿ ಅವರನ್ನು ಮುಂಬರಲಿರುವಂಥ T20 ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡಕ್ಕೆ ಮೆಂಟರ್ ಆಗಿ ನೇಮಿಸುವ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಇನ್ನು ವಿಶೇಷ ಅಂದರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರೂ ಕೂಡ ಎರಡನೇ ಯೋಚನೆ ಮಾಡದೆ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ರಂತೆ. ಇವರ ಒಪ್ಪಿಗೆಯನ್ನು ಪಡೆದ ಬಳಿಕ ಜೈ ಶಾ ನಂತರ ಟೀಂ ಇಂಡಿಯಾದ ಹೆಡ್ ಕೋಚ್ ರವಿಶಾಸ್ತ್ರಿ ಬಳಿ ಕೂಡ ಈ ವಿಷಯದ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರೀತಿಯ ರವಿಶಾಸ್ತ್ರಿ ಕೂಡ ಇದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ. ಹೀಗೆ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ, ಉಪನಾಯಕ ರೋಹಿತ್ ಶರ್ಮಾ ಮತ್ತು ಹೆಡ್ ಕೋಚ್ ರವಿಶಾಸ್ತ್ರಿ ಬಳಿ MS ಧೋನಿಯನ್ನು ಮುಂಬರಲಿರುವಂಥ T20 ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡಕ್ಕೆ ಮೆಂಟರ್ ಆಗಿ ನೇಮಿಸಿದ್ರ ಕುರಿತು ಸಕಾರಾತ್ಮಕ ಉತ್ತರಗಳನ್ನು ಪಡೆದಂಥ ಜೈ ಶಾ ಕೂಡಲೇ ಹೊರಜಗತ್ತಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ನಂತರ ಯಾರೂ ಕೂಡ ಊಹಿಸಲಾಗದಂಥ ಸುದ್ದಿಯನ್ನು ತಿಳಿದ ಕ್ರಿಕೆಟ್ ಅಭಿಮಾನಿಗಳು ಮತ್ತೊಮ್ಮೆ MS ಧೋನಿಯನ್ನು ಟೀಂ ಇಂಡಿಯಾ ಪಡೆಯಲ್ಲಿ ನೋಡಲು ಉತ್ಸುಕರಾಗಿದ್ದಾರೆ.